ಮೋಡಾದಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಐವತ್ತು ಇಷ್ಟು ಐವತ್ತು ಅನುಪಾತದಲ್ಲಿ ಹದಿನಾಲ್ಕು ಸೈಟ್ ನೀಡಿದ್ದ ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳು ಇದೀಗ ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ ಸಿಎಂ ಖಾಸಗಿ ಆಪ್ತ ಸಹಾಯಕ ಸಿಟಿ ಕುಮಾರ್ ವಿಚಾರಣೆಗೆ ನಡೆಸಿದ್ದಾರೆ ಮೈಸೂರಿನಲ್ಲಿ ಸಿಎಂಗೆ ಸೇರಿದ ಎಲ್ಲ ವ್ಯವಹಾರಗಳನ್ನ ಸಿಟಿ ಕುಮಾರ್ ಅಲಿಯಾಸ್ ಎಸ್ ಜಿ ದಿನೇಶ್ ಕುಮಾರ್ ನೋಡಿಕೊಳ್ತಿದ್ರು ಇದೀಗ ಇಡಿ ಅಧಿಕಾರಿಗಳು ದಿನೇಶ್ ಕುಮಾರ್ನ ವಿಚಾರಣೆಯನ್ನ ನಡೆಸಿದ್ದಾರೆ ಹದಿನಾಲ್ಕು ಸೈಟ್ ವಿಚಾರದಲ್ಲಿ ಪ್ರಶ್ನೆಗಳನ್ನ ಕೇಳಿ ಬೆವರಿಳಿಸಿದ್ದಾರೆ ಮೂಡಾದಲ್ಲಿ ನಕಲಿ ಸಹಿ ಬಗ್ಗೆ ಪಾರ್ವತಿಯವರ ಪತ್ರಕ್ಕೆ ದಿನೇಶ್ ಕುಮಾರ್ ಸಹಿ ಹಾಕಿದ ಬಗ್ಗೆ ತೀವ್ರ ವಿಚಾರಣೆ ಮಾಡುವ ಮೂಲಕ ಫುಲ್ ಡ್ರಿಲ್ ಮಾಡಿದ್ದಾರೆ ದಿನೇಶ್ ಕುಮಾರ್ ಸಿದ್ದರಾಮಯ್ಯನವರ ಖಾಸಗಿ ಆಪ್ತ ಸಹಾಯಕನಾಗಿದ್ದು ಸ್ಥಳೀಯ ಕಾರ್ಯಕ್ರಮ ಕೆಲಸಗಳನ್ನ ನೋಡಿಕೊಳ್ತಿದ್ರು ಎರಡ್ ಸಾವಿರದ ಹದಿನಾಲ್ಕರಿಂದಲೂ ಕೇಸ್ ಫಾಲೋಅಪ್ ಮಾಡ್ತಿದ್ದ ಕುಮಾರ್ ಪಾರ್ವತಿಯವರ ಪರವಾಗಿ ಪ್ರತಿ ಹಂತದಲ್ಲೂ ಅರ್ಜಿ ವಿಲೇವಾರಿ ಮಾಡಿದ್ರು ಇದೇ ಕುಮಾರ್ ಅರ್ಜಿ ಹಾಕಿ ಪಾರ್ವತಿ ಅವರ ಹೆಸರಿಗೆ ಸೈಟ್ ಮಾಡಿ ಕೊಟ್ಟಿದ್ರು ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಖಾತೆಗಾಗಿ ಅವರ ಹೆಸರಿನಲ್ಲಿ ಹಾಕಲಾಗಿದ್ದ ಅರ್ಜಿಗೂ ಇದೇ ಸಿಟಿ ಕುಮಾರ್ ಸಹಿ ಮಾಡಿದ್ದ ಆರೋಪವಿದೆ ಹೀಗಾಗಿ ಪ್ರಕರಣದಲ್ಲಿ ತಮ್ಮ ಪಿ ಎ ಮೂಲಕ ಸಿಎಂ ಪ್ರಭಾವ ಬಳಸಿದ್ದಾರೆ ಅಂತ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಆರೋಪಿಸಿದ್ದಾರೆ ಭೂಪರಿವರ್ತನೆ ಸಂದರ್ಭದಲ್ಲಿ ಇದೇ ದಿನೇಶ್ ಕುಮಾರ್ ನಾಯಕ್ ಮೈಸೂರಿನ ಜಿಲ್ಲಾಧಿಕಾರಿ ಆಗಿದ್ರು ಕುಮಾರ್ ನಾಯ್ಕ ಮತ್ತು ಸೆಲ್ವ ಕುಮಾರ್ ಅವಧಿಯಲ್ಲಿ ಕೃಷಿ ಭೂಮಿಯನ್ನ ಕುಮಾರ್ ನಾಯ್ಕ ಪರಿವರ್ತನೆ ಮಾಡಿದ್ರು ಎರಡು ಸಾವಿರನೇ ಇಸ್ವಿಯಲ್ಲಿ ಕೃಷಿ ಭೂಮಿಗಾಗಿ ಪರಿವರ್ತನೆಯನ್ನ ಮಾಡಲಾಗಿತ್ತು ಮೂಡಾ ನೋಟಿಫೈ ಮಾಡಿ ಜಮೀನು ವಶಕ್ಕೆ ಮುಂದಾಗಿತ್ತು ಈ ವೇಳೆ ಡಿ ಸಿ ಆಗಿದ್ದ ಕುಮಾರ್ಗೆ ಭೂಸ್ವಾಧೀನ ಕೈ ಬಿಡುವಂತೆ ದೇವರಾಜು ಪತ್ರವನ್ನು ಬರೆದಿದ್ದ ಆಗ ಕುಮಾರ್ ನಾಯಕ್ ಮೂಡ ಮತ್ತು ತಹಶೀಲ್ದಾರ್ಗೆ ಸ್ಥಳ ಪರಿಶೀಲಿಸುವಂತೆ ಸೂಚಿಸಿದ್ರು ಸ್ಥಳ ಪರಿಶೀಲನೆ ಮಾಡದೆಯೇ ವರದಿ ನೀಡಿದ್ದ ತಹಶೀಲ್ದಾರ್ ವರದಿ ನೀಡಿದ್ರು ಎನ್ನಲಾಗಿದೆ ತಹಶೀಲ್ದಾರ್ ವರದಿಯನ್ನ ಆಧರಿಸಿ ಎರಡ್ ಸಾವಿರದ ಮೂರರಲ್ಲಿ ಕೃಷಿ ಭೂಮಿಗಾಗಿ ಪರಿವರ್ತನೆ ಮಾಡಲಾಗಿದೆ ನಂತರ ಎರಡ್ ಸಾವಿರದ ನಾಲ್ಕರಲ್ಲಿ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೆ ದೇವರಾಜು ಭೂಮಿಯನ್ನ ಮಾರಾಟ ಮಾಡಿದ್ರು ಈ ಅಂಶಗಳನ್ನು ಆಧರಿಸಿ ಕುಮಾರ್ ನಾಯಕರನ್ನ ವಿಚಾರಣೆಗೊಳಪಡಿಸಲಾಗಿದೆ ಇನ್ನು ನಗರದಲ್ಲಿಂದು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೂಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ನಡೆಸುತ್ತಿರುವ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಮಾತನಾಡಿದರು ಮೂಡ ಪ್ರಕರಣದ ಸಮಗ್ರ ತನಿಖೆ ಮಾಡುವ ಬದಲು ಇಡಿ ಅಧಿಕಾರಿಗಳು ಕೇವಲ ಅವರ ಪತ್ನಿ ಪಾರ್ವತಿಯವರಿಗೆ ಸಂಬಂಧಿಸಿದ ಹದಿನಾಲ್ಕು ಸೈಟುಗಳ ತನಿಖೆ ನಡೆಸುವ ಉದ್ದೇಶ ಹೊಂದಿರುವಂತಿದೆ ಅಂತ ಪತ್ರಕರ್ತ ಕೇಳಿದ ಒಂದು ಪ್ರಶ್ನೆಗೆ ಸಿದ್ದರಾಮಯ್ಯ ಕಿಡಿಕಾರಿದ್ರು ಇಡೀ ಒಂದು ತನಿಖಾ ಸಂಸ್ಥೆ ಅದು ಏನೇನೋ ತನಿಖೆ ಮಾಡಬೇಕೆಂದಿದ್ಯೋ ಅದನ್ನೇ ಮಾಡಲಿ ನಾವು ಅಡ್ಡಿಯಾಗಲ್ಲ ಆದರೆ ತನಿಖೆ ಮಾಡ್ತಿರುವುದು ಸುಳ್ಳು ಕೇಸು ಹೊಂದಿದ್ದಾರೆ ಅಲ್ಲದೆ ಸಿದ್ದರಾಮಯ್ಯ ತಾಳ್ಮೆ ಕಳೆದುಕೊಂಡು ನೋಟಿಸ್ ಕೊಡೋ ವಿಚಾರ ನಿನ್ನೊಂದಿಗೇನಾದರೂ ಮಾತನಾಡಿದ್ದಾರಾ ಅವರ ಪರವಾಗಿ ಯಾಕೆ ಮಾತನಾಡೋದು ಅಂತ ರೇಗಿದ್ರು